ಪುತ್ತೂರಿನ ಶ್ರೀ ಲಕ್ಷ್ಮಿ ವೆಂಕಟರಮಣ ದೇವಸ್ಥಾನಕ್ಕೆ ಶ್ರೀ ಸಂಸ್ಥಾನ ಕಾಶಿ ಮಠಾಧೀಶ ಸುಧೀಂದ್ರ ತೀರ್ಥ ಸ್ವಾಮೀಜಿಯವರ ಪಟ್ಟಶಿಷ್ಯ ಸಂಯಮೇಂದ್ರ ತೀರ್ಥ ಸ್ವಾಮೀಜಿಯವರನ್ನು ಪೊಲೀಸ್ ಠಾಣಾ ಬಳಿಯಿಂದ ಪಲ್ಲಕ್ಕಿಯ ಮೂಲಕ ಕರೆತರಲಾಯಿತು. ಇದೇ ವೇಳೆ ಮಾತನಾಡಿದ ಅವರು, ದೇವರ ಮೇಲೆ ಭಕ್ತಿ, ಪ್ರೀತಿ ಮತ್ತು ವಿಶ್ವಾಸಗಳನ್ನು ಇಡುವುದು ಎಲ್ಲರ ಕರ್ತವ್ಯ. ಈ ನಿಟ್ಟಿನಲ್ಲಿ ಎಲ್ಲ ಸಮಾಜ ಬಾಂಧವರಲ್ಲಿ ಒಗ್ಗಟ್ಟು ಮತ್ತು ಏಕತೆಯಿಂದ ಸಹಕರಿಸುವ ಭಾವನೆ ಇರಬೇಕು ಎಂದು ಹೇಳಿದರು. ಮೇ 5 ನೂತನವಾಗಿ ನಿರ್ಮಾಣಗೊಂಡಿರುವ ಶ್ರೀಕೃಷ್ಣ ದೇವರ ಗುಡಿಗೆ ಸ್ವಾಮೀಜಿಯವರು ನಿಧಿ ಕಲಶ ಪ್ರತಿಷ್ಠೆ ಮಾಡಿದರು. ನೂತನವಾಗಿ ನಿರ್ಮಾಣಗೊಳ್ಳಲಿರುವ ಮಂದಿರಕ್ಕೆ ತಗಲುವ ಸಂಪೂರ್ಣ ವೆಚ್ಚ ಸುಮಾರು 4 ಲಕ್ಷ ರೂಪಾಯಿಗಳನ್ನು ಗೋಪಾಲಕೃಷ್ಣ ಶೆಣೈ ದಂಪತಿ ಭರಿಸಿದರು. ಪುತ್ತೂರು ಕೇಬಲ್ ನೆಟ್ವರ್ಕ್ ಸಂಸ್ಥೆಯು ಬೆಂಗಳೂರಿನ ಎಂಪ್ಲೆಕ್ಸ್ ಹಾಗೂ ಮಂಗಳೂರಿನ ಸ್ಟಾರ್ ಕೇಬಲ್ ಇನ್ಫೋನೆಟ್ ಪ್ರೈವೇಟ್ ಲಿಮಿಟೆಡ್ ಸಂಸ್ಥೆಗಳ ಸಹಯೋಗದೊಂದಿಗೆ ಡಿಜಿಟಲ್ ಸೇವೆಯನ್ನು ವೀಕ್ಷಕರಿಗೆ ನೀಡಲು ಮುಂದಾಗಿದೆ. ಇದುವರೆಗೆ 82 ಚಾನೆಲ್ಗಳನ್ನು ಪ್ರಸಾರ ಮಾಡುತ್ತಿದ್ದ ಕೇಬಲ್ ನೆಟ್ವರ್ಕ್ ಇದೀಗ ಸೆಟ್ಅಪ್ ಬಾಕ್ಸ್ ಅಳವಡಿಸಿಕೊಂಡು 190 ಅಧಿಕ ಚಾನೆಲ್ಗಳನ್ನು ಡಿಜಿಟಲ್ ಸೇವೆಯ ಮೂಲಕ ನೀಡಲು ಮುಂದಾಗಿದೆ. ಇದುವರೆಗೆ ವೀಕ್ಷಕರು ವೀಕ್ಷಿಸುತ್ತಿದ್ದ 82 ಚಾನೆಲ್ಗಳ ಬದಲಾಗಿ 195 ಅಧಿಕ ಚಾನೆಲ್ಗಳನ್ನು ವೀಕ್ಷಕರಿಗೆ ನೀಡಲು ಪುತ್ತೂರು ಕೇಬಲ್ ಟಿವಿ ನೆಟ್ವರ್ಕ್ ಮುಂದಾಗಿದೆ. ಈ ನಿಟ್ಟಿನಲ್ಲಿ ಎಂಪ್ಲೆಕ್ಸ್ ಮತ್ತು ಮಂಗಳೂರಿನ ಸ್ಟಾರ್ ಕೇಬಲ್ ಇನ್ಫೋನೆಟ್ ಪ್ರೈವೇಟ್ ಲಿಮಿಟೆಡ್ ಇದರ ಸಹಯೋಗದೊಂದಿಗೆ ಡಿಜಿಟಲ್ ಸೇವೆಯನ್ನು ಆರಂಭಿಸಿದೆ. ಶುಕ್ರವಾರ ಕೇಬಲ್ ನೆಟ್ವರ್ಕ್ ಕಚೇರಿಯಲ್ಲಿ ನಡೆದ ಉದ್ಘಾಟನಾ ಸಮಾರಂಭದಲ್ಲಿ ಪುತ್ತೂರು ಸಹಾಯಕ ಕಮಿಷನರ್ ಡಾಕ್ಟರ್ ಹರೀಶ್ ಕುಮಾರ್ ದೀಪ ಬೆಳಗಿಸಿ ಸಮಾರಂಭವನ್ನು ಉದ್ಘಾಟಿಸಿದರು. ಬಳಿಕ ಮಾತನಾಡಿದ ಅವರು, ನಗರದಂತೆ ಅಭಿವೃದ್ಧಿ ಹೊಂದುತ್ತಿರುವಂತಹ ಊರಿಗೆ ತಂತ್ರಜ್ಞಾನದ ಮೂಲಕ ಇನ್ನಷ್ಟು ಬೆಳವಣಿಗೆ ಸಾಧಿಸಲು ಸಾಧ್ಯ ಎಂದರು. ಈ ನಿಟ್ಟಿನಲ್ಲಿ PCN ಬೆಂಗಳೂರಿನ ಕಂಪನಿಗಳ ಜೊತೆಗೆ ಕೈಜೋಡಿಸಿ ಇಲ್ಲಿಯ ವೀಕ್ಷಕರಿಗೂ ಬೆಂಗಳೂರಿನಲ್ಲಿರುವಂತಹ ಚಾನೆಲ್ಗಳನ್ನು ಪುತ್ತೂರಿನಲ್ಲೂ ನೀಡಲು ಮುಂದಾಗಿದೆ. 2014 ಎಲ್ಲ ಚಾನೆಲ್ಗಳು ಡಿಜಿಟಲ್ಗೆ ಪರಿವರ್ತನೆ ಹೊಂದಲು ಸರಕಾರದ ನಿರ್ದೇಶನವಿದ್ದು, ಇದರಿಂದ ಜನತೆಗೆ ಸಂಸ್ಥೆಯು ಡಿಜಿಟಲ್ ಚಾನೆಲ್ಗಳನ್ನು ವೀಕ್ಷಿಸುವ ಅವಕಾಶ ಮಾಡಿಕೊಟ್ಟಿದೆ. ಈಗ ಬಹಳಷ್ಟು ಮಾಹಿತಿ ತಂತ್ರಜ್ಞಾನ ಕೂಡ ಮುಂದುವರೆದಿದೆ. ಈ ಸಂಸ್ಥೆಯ 7 ಪಾಲುದಾರರು ಒಟ್ಟಾಗಿ ಕೆಲಸ ಮಾಡಿದ್ದಾರೆ ಎಂಬುದಕ್ಕೆ ಇದೇ ಸಾಕ್ಷಿಯಾಗಿದೆ. ಹೀಗಾಗಿ ಪುತ್ತೂರಿನ ಜನತೆ ಇವರಿಗೆ ಉತ್ತಮ ಸಹಕಾರ ಕೊಡಬೇಕೆಂದು ಈ ಸಂದರ್ಭದಲ್ಲಿ ಮನವಿ ಮಾಡಿದರು. ಮಂಗಳೂರಿನ ಹರೀಶ್ ಕರ್ಕೇರವರು ಡಿಜಿಟಲ್ ಸೆಟ್ಅಪ್ ಬಾಕ್ಸನ್ನು ಸ್ವಿಚ್ ಆನ್ ಮಾಡುವ ಮೂಲಕ ಉದ್ಘಾಟಿಸಿದರು. ಅಧ್ಯಕ್ಷ ಸ್ಥಾನವನ್ನು ವಹಿಸಿದ ಕಸ್ತೂರಿ ಟಿವಿಯ ಜಿಲ್ಲಾ ಸಂಪರ್ಕಾಧಿಕಾರಿ ಹಮೀದ್ ಕೂರ್ನಡಕ ವಹಿಸಿದ್ದರು. ಮುಖ್ಯ ಅತಿಥಿಯಾಗಿ ಎಡ್ಲ್ಯಾಬ್ ಸಂಸ್ಥೆಯ ಮಾಲಕರಾದ ಶ್ರೀ ಪೊನ್ನಪ್ಪ ವೇದಿಕೆಯಲ್ಲಿ ಉಪಸ್ಥಿತರಿದ್ದರು. TV9 ವರದಿಗಾರ ರಾಜೇಶ್ ಪ್ರಾಸ್ತಾವಿಕ ಭಾಷಣ ಮಾಡಿದರು. PCN ಸಂಸ್ಥೆಯ ಪಾಲುದಾರರು ಗಣ್ಯರನ್ನು ಸ್ವಾಗತಿಸಿದರು. ಉಪನ್ಯಾಸಕ ಸೂರ್ಯನಾರಾಯಣ BV ಕಾರ್ಯಕ್ರಮವನ್ನು ನಿರೂಪಿಸಿದರು. ಎನಲಾಗಿಂದ ಡಿಜಿಟಲ್ಗೆ ಬರೋದು ಏನು ಅಂತ ಹೇಳಿ ನನಗೆ ಕುತೂಹಲ ಮಾತ್ರ ಮೂಡಿಸಿದ್ದಾರೆ, ಪೂರ್ತಿ ಹೇಳಿಲ್ಲ ಅಂತ ನಾನು ಅನ್ಸ್ಕೊಳ್ತೇನೆ.
ನಮಗೆ ಒಂದು ಅಭ್ಯಾಸ ಇದೆ, ದಿನ ಇಡೀ ನಾವು ಖಾಲಿ ಬಿದ್ದಿದ್ರು ಕೂಡ ಸಮಯ ಸಾಲೋದಿಲ್ಲ ಸಮಯ ಸಾಲೋದಿಲ್ಲ ಅಂತ ಹೇಳುವಂಥ. ಆದರೆ ಸಮಯ ಕಳೆಯುವುದು ಎಷ್ಟು ಕಷ್ಟ ಅಂತ ಹೇಳಿ ಮನೆಯಲ್ಲಿ ಕರೆಂಟ್ ಹೋದಾಗ ಅಥವಾ ಆಗಾಗ ಕಣ್ಣು ಮುಚ್ಚಾಲೆ ಆಟ ಆಡುವಂಥ ಈ ಕೇಬಲ್ ನೆಟ್ವರ್ಕ್ನವರು ನೆಟ್ವರ್ಕ್ ಡಿಸ್ಕನೆಕ್ಟ್ ಮಾಡಿದಾಗ ಗೊತ್ತಾಗ್ತದೆ. ನಾವು ಕೂಡ ದಿನ ಇಡೀ ಬ್ಯುಸಿ ಆಗಿದ್ದರೂ ಕೂಡ ಮನೆಗೆ ಹೋದ ನಂತರ ಮನೆಯ ಬಾಗಿಲು ತೆಗೆಯುವುದರ ಜೊತೆಗೆ ಟಿ ವಿ ಆನ್ ಆದರೆ ಮತ್ತೆ ಅದು ಮಲಗಿ ಹೋಗುವಾಗಲೇ ಆಫ್ ಆಗುತ್ತೆ. ಆದ ಕಾರಣ ನಮ್ಮ ಹೆಚ್ಚಿನ ಭಾಗ ನಾವು ನಮ್ಮ ಉದ್ಯೋಗದಲ್ಲಿ ಕಳೆಯುವುದರ ಜೊತೆಗೆ ನಂತರ ಸಾಂಸಾರಿಕವಾಗಿ ನಾವು ಕಳೆಯುವಂಥ ಸಮಯ ಟಿ ವಿ ಎದುರು ಅಂತ ಎಲ್ಲರೂ ಒಪ್ಪಿಕೊಳ್ಬೇಕಾಗುತ್ತೆ. ಅದು ಇಲ್ಲದೇ ಇದ್ದರೆ ನಾವು ಅದನ್ನು ಮೂರ್ಖರ ಪೆಟ್ಟಿಗೆ ಅಂತ ಹೇಳಿದರೂ ಕೂಡ ಅದಕ್ಕೆ ಯಾವ ಮಟ್ಟಿಗೆ ನಾವು ಅಡಿಕ್ಟ್ ಆಗಿದ್ದೇವೆ ಅಂತ ಹೇಳಿದ್ರೆ ಅದು ಇಲ್ಲದೆ ನಮಗೆ ಗೆಲ್ಲಕ್ಕೆ ಸಾಧ್ಯವಿಲ್ಲ. ಹಿಂದೆ ನಾವು ಚಿಕ್ಕವರಿದ್ದಾಗ ಒಂದು ಆ್ಯಂಟೆನ ಬಂದಿತ್ತು, ಈಗಾಗಲೇ ಇವರು ಹೇಳಿದರು ಇಂದಿರಾ ಗಾಂಧಿ ಅವರು ತೀರ್ಕೊಂಡ ಸಮಯ ಯಾವಾಗ ಅಂತ, ಅವಾಗೆಲ್ಲ ಟಿ ವಿ ಬಂದ ಕಾಲ ಅಂತ ನಾನು ಅನ್ಕೊಳ್ತೇನೆ. ಮೊದಲೆಲ್ಲ ಶ್ರೀಮಂತರ ಮನೆಯಲ್ಲಿ ದೊಡ್ಡ ದೊಡ್ಡ ಸಿಟಿಗಳಲ್ಲಿ ನಾವು ಟಿ ವಿಯನ್ನು ದೂರದಲ್ಲಿ ಕಂಡವು. ಅದಾದ ನಂತರ ಕೇಬಲ್ ನೆಟ್ವರ್ಕ್ ಅಂತ ಬಂತು. ಈಗಾಗಲೇ ರಾಜೇಶ್ ಹೇಳಿದ ಹಾಗೆ ಡಿ ಟಿ ಎಚ್ ಬಂದಿದೆ. ತಂತ್ರಜ್ಞಾನದಲ್ಲಿ ವ್ಯಾಪಕವಾದಂಥ ಕ್ರಾಂತಿಕಾರಕ ಬದಲಾವಣೆ ಆಗ್ತಾಯಿದೆ. ನೀವು ಇವತ್ತು ಒಂದು ವಸ್ತುವನ್ನು ತಗೊಂಡ್ರೆ ಮರು ದಿವಸ ಬೇರೆ ಬರ್ತದೆ ಮತ್ತು ನೀವು ಇನ್ವೆಸ್ಟ್ ಮಾಡಿದ್ದೆಲ್ಲವೂ ಕೂಡ ನೀರಿನಲ್ಲಿ ತಗೊಂಬದಾಗ. ಆ ಕಾರಣ ಒಂದು ಕೇಬಲ್ ನೆಟ್ವರ್ಕನ್ನು ಸಂಭಾಳಿಸುವುದು ಅಷ್ಟು ಸುಲಭದ ಕೆಲಸ ಅಲ್ಲ. ಜನರು ಸೇವೆಯನ್ನು ನಿರೀಕ್ಷೆ ಮಾಡ್ತಾರೆ. ಆಧುನಿಕ ತಂತ್ರಜ್ಞಾನದಲ್ಲಿ ಬರುವಂಥ ಎಲ್ಲ ಸೇವೆಗಳು ಅತ್ಯಂತ ಕಡಿಮೆ ಸ್ಪರ್ಧಾತ್ಮಕ ದರಕ್ಕೆ ಸಿಗಬೇಕು ಅಂತ ಹೇಳಿ ಕೂಡ ನಿರೀಕ್ಷೆ ಮಾಡ್ತಾರೆ. ಖಂಡಿತವಾಗಿ ಒಂದು ಕಾಲದಲ್ಲಿ ಕೇಬಲ್ ನೆಟ್ವರ್ಕ್ ನಡೆಸುವುದು ಬಹಳ ಲಾಭದಾಯಕ ಅಂತ ಅನಿಸಿದ್ರು ಕೂಡ ಇದು ಬಹಳ ಕಷ್ಟದ ದಿನಗಳು ಅಂತ ನಾನು ಅನಿಸ್ಕೊಳ್ತೇನೆ. ಯಾಕಂತ ಹೇಳಿದ್ರೆ ಉಪಗ್ರಹಗಳಲ್ಲಿ ಆದಂಥ ಕ್ರಾಂತಿಕಾರಕ ಬದಲಾವಣೆಯಿಂದ ಗ್ರಾಹಕ ಯಾರನ್ನು ಅವಲಂಬಿಸಿದೆ ನೇರವಾಗಿ ಕೂಡ ಹಣ ಇದ್ದರೆ ಇಂಥ ತಂತ್ರಜ್ಞಾನಗಳನ್ನು ಪಡೆಯುವಂಥ ಅವಕಾಶಗಳು ಕೂಡ ಇವತ್ತು ಬರ್ತಾ ಇದೆ. ನೀವು ವಿಜ್ಞಾನವನ್ನು ಓದಿದರೆ ಗೊತ್ತಾಗ್ತದೆ ಎನಲಾಗ್ ಅಂತ ಹೇಳಿದ್ರೆ ಏನು ಮತ್ತು ಡಿಜಿಟಲ್ ಅಂತ ಹೇಳಿದ್ರೆ ಏನು. ನಾವು ಸಾಮಾನ್ಯ ಆಡು ಭಾಷೆಯಲ್ಲಿ ಹೇಳೋದಾದರೆ ಒಂದು ಉತ್ಕೃಷ್ಟ ಗುಣಮಟ್ಟದ ಚಿತ್ರ ಅಥವಾ ಒಂದು ಶ್ರವಣ ನಮಗೆ ಸಿಗಬೇಕು. ಡಿಜಿಟಲೈಸೇಷನ್ಗೆ ನಾವು ಹೋಗ್ಬೇಕಾಗ್ತದೆ. ನೀವು ಇವತ್ತು ಟಿ ವಿ ಕೂಡ ನೋಡಿದರೂ ಕೂಡ ಎಲ್ ಸಿ ಡಿ ಬಂತು, ಇವತ್ತು ಎಲ್ ಇ ಡಿ ಬರ್ತಾ ಇದೆ, ನಿಮ್ಮ ಮುಂದೆ ಪ್ಲಾಸ್ಮಾ ಟಿವಿಗಳು ಮನೆ ಮನೆಗೆ ಬರುವಂಥ ಅವಕಾಶ ಇದೆ. ಒಂದು ಚಿತ್ರ ಎಷ್ಟು ಸ್ಪಷ್ಟವಾಗಿ ಕಾಣ್ತಿದೆ ಅಂತ ಹೇಳೋದು ಕೂಡ ಇವತ್ತು ನಾವು ಯೋಚನೆ ಮಾಡಬೇಕಾಗ್ತದೆ. ಆದ ಕಾರಣ ಯಾರ್ಯಾರು ಕೇಬಲ್ ನೆಟ್ವರ್ಕಿಗೆ ಜೋಡಣೆ ಹೊಂದಿದ್ದಾರೆ ಅವರಿಗೆಲ್ಲ ಒಂದು ಒಳ್ಳೆಯ ಗುಣಮಟ್ಟದ ಚಿತ್ರ ಇಲ್ಲಿಂದ ಕೊಡಲಿಕ್ಕೆ ಸಾಧ್ಯ ಆಗದಿದ್ದರೆ ಅವನು ಹೊಸ ಟಿ ವಿ ತಂದು ಕೂಡ ಉಪಯೋಗ ಆಗೋದಿಲ್ಲ. ಆದ ಕಾರಣ ಈ ಅನಲಾಗ್ನಲ್ಲಿ ಏನು ನಮಗೆ ಚಿತ್ರದಲ್ಲಿ ಇರುವಂಥ ಗುಣಮಟ್ಟದ ಬಗ್ಗೆ ತಪ್ಪು ಇಲ್ಲ, ವಾಯ್ಸಿನ ಬಗ್ಗೆ ತಪ್ಪು ಇಲ್ಲ, ಅದೆಲ್ಲವೂ ಕೂಡ ನಿಮ್ಮ ನಿರೀಕ್ಷೆಯ ಮಟ್ಟಕ್ಕೆ ಕೊಡಲಿಕ್ಕೆ ಸಾಧ್ಯ ಆಗ್ತದೆ. ಮತ್ತು ಅದು ನೀವು ಈ ಇಷ್ಟವರೆಗೆ ಡಿ ಟಿ ಎಚ್ನ ಮೂಲಕ ನೀವಾಗಿ ಸಬ್ಸ್ಕ್ರೈಬ್ ಮಾಡಿ ತಗೊಳ್ತಾ ಇದ್ದೀವಿ. ಇವತ್ತು ನೀವೇನು ಕೇಬಲಿಗೆ ಪೇ ಮಾಡ್ತೀರಿ ಅದೇ ರೀತಿ ಪೇ ಮಾಡಿಕೊಂಡು ಒಂದು ಸೆಟ್ ಆಫ್ ಬಾಕ್ಸನ್ನು ಸುಮಾರು 1,000 ರೂಪಾಯಿ ಸೆಟ್ ಆಫ್ ಬಾಕ್ಸಲ್ಲಿ ಮನೆಯಲ್ಲಿ ಇಟ್ಕೊಂಡ್ರೆ ನಿಮಗೇನು ಕೇಬಲ್ ಅವರು ಮೊದಲು ಫೆಸಿಲಿಟಿ ಕೊಡ್ತಾ ಇದ್ದಾರೆ ಅದೇ ಫೆಸಿಲಿಟಿ ನಿಮಗೆ ಸಿಗ್ತದೆ, ಅದೇ ದರಕ್ಕೆ ಸಿಗ್ತದೆ. ಒಮ್ಮೆ ಇನಿಷಿಯಲ್ ಇನ್ವೆಸ್ಟ್ ಮಾಡಿದರೆ ಸಾಕು, ನಂತರದ ದಿನಗಳಲ್ಲಿ ನೀವು ಉತ್ಕೃಷ್ಟ ಗುಣಮಟ್ಟದ ಚಿತ್ರಗಳನ್ನು ಮತ್ತು ಶಬ್ದವನ್ನು ಕೂಡ ಕೇಳಿಸ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ ಅಂತ ಒಂದು ಪ್ರಯತ್ನ ಮಾಡಬೇಕು. ಮತ್ತು ಆರಂಭದಲ್ಲಿ ಕೇಬಲ್ ನೆಟ್ವರ್ಕ್ನಲ್ಲಿ ಇರುವಂಥ ತೊಂದರೆಗಳನ್ನು ಮನಗಂಡು ಸರ್ಕಾರ ಕೂಡ ಕೆಲವು ಕಾಯ್ದೆ ಕಾನೂನುಗಳನ್ನು ಮಾಡಿದೆ. ನಮ್ಮದು ಕೂಡ ಪ್ರತಿ ವರ್ಷ ನಾವೊಂದು ವರದಿ ಕೊಟ್ಟಿದ್ದೆ. ಕೇಬಲ್ನವರು ಕೇಬಲ್ ಹಾಕಿದಂಥ ಕೊನೆಯ ಮನೆಗೆ ಹೋಗಿ ಅಲ್ಲಿ ಸಬ್ ಡಿವಿಷನಲ್ ಮ್ಯಾಜಿಸ್ಟ್ರೇಟ್ಗೆ ಹೋಗಿ ನೋಡಿ ಅಲ್ಲಿ ಚಿತ್ರದ ಗುಣಮಟ್ಟ ಹೇಗೆ ಬರ್ತದೆ ಅಂತ ಹೇಳಿದ್ರ ಮೇಲೆ ವರ್ಷ ವರ್ಷ ಅವರ ಲೈಸೆನ್ಸನ್ನು ರಿನ್ಯೂವಲ್ ಮಾಡುವಂಥ ಇದು ಕೂಡ ಪ್ರತಿ ವರ್ಷ ಪ್ರಸಾರ ಭಾರತಿಯಿಂದ ನಡೀತಾ ಇದೆ. ಪುತ್ತೂರು ತಾಲೂಕಿನ ಕೆಮ್ಮಿಂಜೆಯ ವಿಷ್ಣು ಸನ್ನಿಧಿಯಲ್ಲಿ ಮಹಾವಿಷ್ಣು ಮತ್ತು ಷಣ್ಮುಗ ದೇವಾಲಯಗಳ ಜೀರ್ಣೋದ್ಧಾರ ಹಾಗೂ ಪ್ರತಿಷ್ಠಾ ಅಷ್ಟಬಂಧ ಬ್ರಹ್ಮಕಲಶೋತ್ಸವ ಕಾರ್ಯಗಳು ಭರದಿಂದ ಸಾಗುತ್ತಿದ್ದು ದೇವಸ್ಥಾನದ ಷಡಾಧಾರ ನಿಧಿ ಕುಂಭ ಪ್ರತಿಷ್ಠಾಪನೆ ಮತ್ತು ಗರ್ಭನ್ಯಾಸ ಕಾರ್ಯಕ್ರಮ ನೆರವೇರಿಸಲಾಯಿತು. ಕೆಮ್ಮಿಂಜೆ ವಿಷ್ಣು ಸಾನ್ನಿಧ್ಯದ ವೈದಿಕೀಯ ಕಾರ್ಯಕ್ರಮಗಳು ನಾಗೇಶ ತಂತ್ರಿಗಳ ನೇತೃತ್ವದಲ್ಲಿ ನಡೆಯಿತು. ನೂತನ ಗರ್ಭಗುಡಿಯ ನಿಧಿ ಕುಂಭಕ್ಕೆ ಭಕ್ತಾದಿಗಳು ನಿಧಿ ಸಮರ್ಪಣೆ ಮಾಡಿದರು. ಈಗಾಗಲೇ ಮಹಾವಿಷ್ಣು ದೇವಸ್ಥಾನ ಗರ್ಭಗುಡಿ ಹಾಗೂ ನಮಸ್ಕಾರ ಮಂಟಪದ ತಳಪಾಯದ ಕೆಲಸ ಬಹುತೇಕ ಪೂರ್ತಿಗೊಂಡಿದ್ದು ಷಣ್ಮುಖ ಸುಬ್ರಹ್ಮಣ್ಯ ದೇವಳದ ನೂತನ ನಮಸ್ಕಾರ ಮಂಟಪದ ಕೆಲಸ ಪ್ರಗತಿಯಲ್ಲಿದೆ. ಕೆಮ್ಮಿಂಜೆ ಷಣ್ಮುಖ ಸುಬ್ರಹ್ಮಣ್ಯ ದೇವಸ್ಥಾನ ನಮಗೆಲ್ಲ ತಿಳಿದಿರುವ ಹಾಗೆ ಒಂದು ಭಕ್ತರ ಆಶೋತ್ತರಗಳನ್ನು ಕಳೆದ ಹಲವು ವರ್ಷಗಳಿಂದ ಭಕ್ತರ ಕಷ್ಟಗಳನ್ನೆಲ್ಲ ನಿವಾರಿಸ್ತಾ ಬಂದಿದೆ.
1997ರಲ್ಲಿ ಇಲ್ಲಿ ಒಂದು ಅಷ್ಟಮಂಗಲ ಪ್ರಶ್ನೆಯನ್ನಿಟ್ಟಾಗ ಇಲ್ಲಿ ಮೊದಲಿಂದ ಮಹಾವಿಷ್ಣುವಿನ ಸಾನ್ನಿಧ್ಯ ಕೂಡ ಇತ್ತು. ಆದ್ದರಿಂದ ಹೊಸ ಮಹಾವಿಷ್ಣುವಿನ ದೇವಸ್ಥಾನ ಆಗಬೇಕು ಅಂತ ಹೇಳುವಂಥದ್ದು ದೈವಜ್ಞರಿಂದ ತಿಳಿದು ಬಂತು. ಆ ಬಳಿಕ ಕಳೆದ ವರ್ಷ ನಾವು ಈ ಬಗ್ಗೆ ಒಂದು ಸಭೆ ಸೇರಿ ಈ ಒಂದು ಮಹಾವಿಷ್ಣುವಿನ ದೇವಸ್ಥಾನವನ್ನು ಕೂಡಲೇ ಪ್ರಾರಂಭ ಮಾಡಬೇಕು, ಈ ಒಂದು ಮಹಾವಿಷ್ಣುವಿನ ಸಾನ್ನಿಧ್ಯವನ್ನು ಸ್ಥಾಪಿಸಬೇಕನ್ನುವಂಥ ಉದ್ದೇಶದಿಂದ ಕೆಲಸವನ್ನು ಶುರು ಮಾಡಿದ್ದೇವೆ. ಒಂದು ಎಲ್ಲ ಭಕ್ತರ ಒಂದು ಸಹಕಾರದಿಂದ ಈ ಒಂದು ಕಾರ್ಯಕ್ರಮ ಅತಿ ಶೀಘ್ರವಾಗಿ ಈಗ ನಡೀತಾ ಇದೆ. ಈಗ ನಾವು ನೋಡ್ತಾ ಇರುವಾಗ ಈಗಾಗಲೇ ನಮಸ್ಕಾರ ಮಂಟಪ ಶ್ರೀ ಮಹಾವಿಷ್ಣು ದೇವರ ಒಂದು ಗರ್ಭಗುಡಿಯ ಒಂದು ಈಗ ನಿನ್ನೆ ಗರ್ಭನ್ಯಾಸ, ಇವತ್ತು ನಿಧಿಕುಂಭ ಪ್ರತಿಷ್ಠಾಪನೆ ಬ್ರಹ್ಮಶ್ರೀ ನಾಗೇಶ್ ತಂತ್ರಿಗಳ ನೇತೃತ್ವದಲ್ಲಿ ನಡೆಯಿತು. ಇದಕ್ಕೆ ಬೇಕಾದಂತಹ ಎಲ್ಲ ಸಾಮಗ್ರಿಗಳು ಕೂಡ ಈಗಾಗಲೇ ಸುಮಾರು ಸಂಗ್ರಹವಾಗಿದೆ. ಅದೇ ರೀತಿ ನಮಸ್ಕಾರ ಮಂಟಪದ ಕೆಲಸ ಕೂಡ ಈಗ ಅತಿ ಶೀಘ್ರವಾಗಿ ನಡೀತಾ ಇದೆ. ಭಕ್ತರು ಪೂರ್ಣ ಸಹಕಾರವನ್ನು ನೀಡ್ತಾ ಇದ್ದಾರೆ, ನಮಗೆ ಅತ್ಯಂತ ಖುಷಿಯಾಗ್ತಾ ಇದೆ. ಯಾಕೆ ಕಳೆದ ಕೆಲವು ದಿನಗಳಿಂದ ಸುಮಾರು 10-20 ಜನ ಯುವಕರು ಯಾವಾಗಲೂ ಇಲ್ಲಿ ರಾತ್ರಿ ಶ್ರಮದಾನದ ಮುಖಾಂತರ ಈ ಒಂದು ಕೆಲಸದಲ್ಲಿ ಭಾಗಿಯಾಗಿ ಈ ಒಂದು ಪುಣ್ಯ ಕಾರ್ಯದಲ್ಲಿ ಭಾಗಿಯಾಗಿದ್ದಾರೆ. ಊರ ಜನರ ಸಹಕಾರ ಕೂಡ ಅತ್ಯುತ್ತಮವಾಗಿ ಒಂದು ನಮಗೆ ಸಿಗ್ತಾ ಇದೆ. ಖಂಡಿತವಾಗಿ ಈ ಒಂದು ದೇವಸ್ಥಾನ ಚೆನ್ನಾಗಿ ಒಂದು ನಿರ್ಮಾಣ ಆಗ್ತದೆ ಅಂತ ವಿಶ್ವಾಸ ನಮಗಿದೆ.